ಹಾಯ್ ಹಾಯ್ಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್ ಯುವ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತಾ ಹಾಗೆ ಇವತ್ತು ರಿಲೀಸ್ ಆಗ್ತಾ ಇದೆ ಯುವ ಮರ್ಚೆಂಟೈಸ್ ಯುವ ಮರ್ಚೆಂಟೈಸ್ಗಳು ಗಳು ಸಿಗುವಂತದ್ದು ಹೊಂಬಾಳೆ ವರ್ಸ್ ಡಾಟ್ ಕಾಮಲ್ಲಿ ಅಲ್ಲಿ ಸೊ ಏನಿದು ಎರಡರ ಬಗ್ಗೆ ನಾನು ಅಂತ ಹೇಳ್ತಾ ಅಬಿಟ್ಟು ನಾನು ಬೇಗ ಶುರು ಮಾಡ್ತಾ ಇದ್ದೀನಿ ಶುರು ಮಾಡ್ಕೆ ನಾ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾ ಫೇಸ್ಬುಕ್ಕಾಗೆ ಆಗಿ ಹೆಕ್ಸಲ್ ಫಾಲೋ ಮಾಡ್ದನ್ನ ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಇದೇ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಯುವ ಸಿನಿಮಾ ಸೊ ಕಳೆದ ಬಾರಿ ವಿಡದಲ್ಲಿ ನಾನು ಇಪ್ಪತ್ತೆಂಟು ಅಂತ ಹೇಳಿದ್ದೆ ಸೊ ಸಿನಿಮಾ ಅನೌನ್ಸ್ಮೆಂಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಇಪ್ಪತ್ತೆಂಟು ಅಂತಲೇ ಅನೌನ್ಸ್ಮೆಂಟನ್ನು ಅನ್ನ ಮಾಡಿದ್ರು ಸೊ ಆಮೇಲೆ ಚೇಂಜ್ ಮಾಡಿರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಸೊ ವಾಟ್ ಎವರ್ ಏನೇ ಇರಲಿ ಸೊ ಬಿಫೋರ್ ಏನಾದರೂ ಇಪ್ಪತ್ತೆಂಟಕ್ಕೆ ರಿಲೀಸ್ ಆದರೆ ಹೇಗೆ ಅನ್ನೋದನ್ನು ನೋಡೋದಾಯಿತು ಅಂತಂದರೆ ಸೊ ಕೆಲವೊಂದು ಸೆಲೆಕ್ಟೆಡ್ ಸಿಟೀಸ್ಗಳೇ ಆದರೂ ಪ್ರೀಮಿಯರ್ ಶೋ ಮಾಡ್ಬೋದಾ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಪ್ರೀಮಿಯರ್ ಶೋ ಆಗಬಹುದು ಅಂತ ನನ್ನ ಅನಿಸಿಕೆ ಇದೆ ಫಿಫ್ಟಿ ಫಿಫ್ಟಿ ಇದೆ ಬಟ್ ಕನ್ಫರ್ಮೇಶನ್ ಅಂತೂ ಇಲ್ಲ ಸೊ ಪ್ರೀಮಿಯರ್ ಶೋ ಆದರೆ ತುಂಬಾ ಒಂದು ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ ಸೊ ಮೇನ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಮೊದಲನೇದಾಗಿ ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡ್ತೀನಿ ಸೊ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತಾ ಸೊ ಸಿನಿಮಾದ ಹೆಸರು ಅನೌನ್ಸ್ಮೆಂಟ್ ಆದ್ಮೇಲೆ ಎಲ್ಲರೂ ಗೊತ್ತಿರೋ ಸೊ ಪ್ಯಾನ್ ಇಂಡಿಯಾನೇ ಬರೋದಂತ ನಾವೆಲ್ಲ ಅನ್ಕೊಂಡಿದ್ವಿ ಸೊ ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂದ್ರೆ ಪ್ಯಾನ್ ಇಂಡಿಯಾದ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಾತುಗಳು ಬರ್ತಾ ಇಲ್ಲ ಆ್ಯಂಡ್ ಟೀಮ್ ಕಡೆಯಿಂದ ಅಂದರೆ ರಿಲೀಸ್ ಆಗ್ತಿರುವಂಥ ಸಾಂಗ್ಸ್ಗಳು ಮತ್ತು ಸಿನಿಮಾ ಪೋಸ್ಟರ್ಸ್ಗಳು ನೋಡ್ತಾ ಹೋಯ್ತು ಅಂದ್ರೆ ಸೊ ಕನ್ನಡ ವರ್ಷನ್ಸ್ ಮಾತ್ರ ರಿಲೀಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಾಗಿರುವಂಥದ್ದು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಡಿಸೈಡ್ ಮಾಡಿದ್ದಾರೆ ಟೀಮ್ ಅವರು ಅಂತ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕಾಂತಾರ ಸಿನಿಮಾನೂ ಕೂಡ ಹಾಗೆ ಒಂಬಳೆ ಫಿಲ್ಮ್ಸ್ ಕಾಂತಾರ ಕೂಡ ಮೊದಲೇದಾಗಿ ಅದು ಕನ್ನಡ ವರ್ಷನಿಗೆ ಬಂತು ಸೊ ಕನ್ನಡ ಆಗ್ತಿದ್ದಾಗೇ ಸಿನಿಮಾ ಪಾಪ್ಯುಲರಿಟಿ ತಗೊಂಡು ಮೇಲೆ ಅದನ್ನೆಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಬಂದಿದ್ದು ಅಪ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ತನಕನೂ ಕೂಡ ಬಂದಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಬಟ್ ಯುವ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಕ್ಲಾರಿಟಿಯಾಗಿ ಹೇಳಬೇಕು ಅಂದರೆ ಸೊ ಯಾವುದೇ ಕಾರಣಕ್ಕೂ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾಯಿಲ್ಲ ಸೊ ಕನ್ನಡ ವರ್ಷನ್ ರಿಲೀಸ್ ಆಗ್ತದೆ ಸೊ ಮುಂಬರುವ ದಿನಗಳಲ್ಲಿ ಅದನ್ನ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬಹುದು ಅಂತ ಅನ್ಕೊಳ್ತೀನಿ ಅಂಡ್ ಓ ಟಿ ಟಿಯಲ್ಲಿ ಆಗಿರ್ಬೋದು ವಾಟ್ ಎವರ್ ಥಿಯೇಟರ್ ರಿಲೀಸ್ ಆಗಿರಬಹುದು ಅಂಡ್ ಇನ್ನೊಂದು ವಿಚಾರಕ್ಕೆ ಬರೋದಾಯಿತು ಅಂತಂದ್ರೆ ಇವತ್ತು ಮಧ್ಯಾಹ್ನದಲ್ಲಿ ಒಂದು ರಿಲೀಸ್ ಮಾಡ್ತಾ ಇದಾರೆ ಯುವ ಮರ್ಚೆಂಟ್ ಅಂತ ಸೊ ತುಂಬಾ ಜನ ಕೇಳಿದ್ರಿ ನನಗೆ ಫೇಸ್ಬುಕ್ ಅಲ್ಲಿ ಯಾರೊಬ್ರು ರಾಘು ಅನ್ನೋರು ಮೆಸೇಜ್ ಮಾಡೋದು ಏನು ಒಂದು ಮರ್ಚೆಂಟೈಸ್ ಅಂದ್ರೆ ಏನು ಬ್ರೋ ಇದು ಮತ್ತೆ ಹುಂಬಾಳೆ ವರ್ಸ್ ಡಾಟ್ ಕಾಮ್ ಅಂತ ಇದೆ ಏನಿದು ಅಂತಂದ್ರೆ ಸೊ ಸಿಂಪಲ್ ಆಗಿ ಅಂತಂದರೆ ಅಂತಂದ್ರೆ ಸೊ ಅವ್ರ ನೆಚ್ಚಿನ ನಟರ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ನಾವು ಟಿ ಶರ್ಟ್ ಎಲ್ಲ ಪ್ರಿಂಟ್ ಹಾಕ್ಸ್ಕೊಳ್ಳುವಂಥದ್ದು ಸೆಲೆಬ್ರೇಷನ್ಗೆ ನಾವು ಅವ್ರದ್ದು ಗ್ಯಾಜೆಟ್ಸ್ಗಳು ವಾಚ್ ಆಗಿರ್ಬೋದು ವಾಟ್ ಎವರ್ ಏನೇ ಅದ್ ರಿಲೇಟೆಡ್ ಆಗಿರುವಂಥ ಒಂದು ಸಿನಿಮಾದ ಒಂದು ಲೋಗೋ ಆಗಿರ್ಬೋದು ಪೋಸ್ಟರ್ ಆಗಿರ್ಬೋದು ನಮಗೆ ಒಂದು ತೊಗೊಳ್ಳೋವಂಥ ಹಾಬಿ ಇರುತ್ತೆ ಅದೊಂದು ಏನಾಗುತ್ತೆ ಅಂತಂದ್ರೆ ಈಗ ಬೇರೆ ಕಡೆ ನೀವು ಮಾಡ್ಸೋದಕ್ಕಿಂತ ಸೊ ಅಫಿಷಿಯಲ್ ಆಗಿ ಸೊ ಒಂದು ಅಫಿಷಿಯಲ್ ಆಗಿ ಒಂದು ವೆಬ್ಸೈಟ್ ಮೂಲಕ ಅಂದ್ರೆ ಸಿನಿಮಾದ ಒಂದು ವೆಬ್ಸೈಟ್ ಮೂಲಕ ಅಂದ್ರೆ ಎಲ್ಲ ಒಂದು ಸೇರ್ಕೊಂಡು ಅವರೇ ಒಂದು ಡಿಸೈನ್ ಮಾಡಿ ಸೊ ಒಂದು ಅಫಿಷಿಯಲ್ ಆಗಿ ತೊಗೊಳ್ಬಹುದು ಅಂಡ್ ಕ್ವಾಲಿಟಿಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಯಾಕೆಂತಂದ್ರೆ ಈಗ ಹೊರಗಡೆ ನಾವು ಏನಾದರೂ ಟಿ ಶರ್ಟ್ಸ್ ಪ್ರಿಂಟ್ ಮಾಡಿಸ್ಬಿಟ್ಟು ಸಿನಿಮಾ ಸೆಲೆಬ್ರೇಷನ್ ಟೈಮಲ್ಲಿ ಹಾಕೋಣ ಅಂದಾಗ ಸೊ ಕ್ವಾಲಿಟಿ ಇಶ್ಯೂ ಇರುತ್ತೆ ಹಾಗೆ ಹೇಗಿರುತ್ತೆ ಸ್ವಲ್ಪ ದುಡ್ಡು ಪ್ರೈಸ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಸೊ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನಿಮಗೆ ಗ್ಯಾಜೆಟ್ಸ್ಗಳು ಮತ್ತು ಟಿ ಶರ್ಟ್ಸ್ಗಳು ಏನಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಜೆನ್ಯೂನ್ ಆಗಿ ಸಿಗುವಂತದ್ದು ಸೊ ಈಗ ಯುವ ಒಂದು ಮರ್ಚಡೈಸ್ಗಳು ರಿಲೀಸ್ ಆಗ್ತಾ ಇದೆ ಇವತ್ತು ಅಂಡ್ ಅದನ್ನ ಸೇಲ್ ಮಾಡ್ತಿರುವಂಥ ವೆಬ್ಸೈಟ್ ಬಂದ್ಬಿಟ್ಟು ಹೊಂಬಾಳೆ ವರ್ಸ್ ಡಾಟ್ ಕಾಮ್ ಅಂತ ಸೊ ಇಲ್ಲಿ ಎಲ್ಲರೂ ಕೂಡ ವಿಸಿಟ್ ಮಾಡಿ ಸೊ ವಾಚ್ ಆಗಿರ್ಬೋದು ಆಮೇಲೆ ಟಿ ಶರ್ಟ್ಸ್ ಆಗಿರ್ಬೋದು ಆಮೇಲೆ ಫುಲ್ ಸ್ಲೀವ್ ಟಿ ಶರ್ಟ್ ಆಗಿರ್ಬೋದು ಅಂಡ್ ಆಲ್ಸೋ ಮಗ್ ಆಗಿರ್ಬೋದು ಸೊ ಎಲ್ಲ ರೀತಿಯಾದ ಒಂದು ಒಂದು ಇಲ್ಲಿ ಸಿಗುತ್ತೆ ಹೇಳ್ಬೋದು ಸೊ ಫೈನಲ್ ಆಗಿ ಮರ್ಚಂಡೈಸ್ ಮತ್ತೆ ಪ್ಯಾನ್ ಇಂಡಿಯಾ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಅಂಡ್ ಯುವ ಸಿನಿಮಾದ ರಿಲೀಸ್ ಇವೆಂಟ್ ಕ್ರೇಜ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಯುವ ಸಿನಿಮಾದ ರಿಲೀಸ್ ಇವೆಂಟ್ ಯಾವ ಊರಲ್ಲಿ ನಡೀತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಊರಿಂದ ಹೋಗ್ತಾ ಇದ್ರೆ ಈವೆಂಟ್ಗೆ ಅನ್ನೋದು ಕೂಡ ಮೆನ್ಷನ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಆ್ಯಂಡ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಯುವ ಸಿನಿಮಾ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಹೆಕ್ಸಲ್ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ನೇನು ನಮ್ಮ ಚಾನಲ್ ಮೂವತ್ತು ಸಾವಿರಕ್ಕೆ ತುಂಬಾ ಹತ್ತಿರ ಇದೆ ಆದಷ್ಟು ಬೇಗ ಮೂವತ್ತು ಸಾವಿರಕ್ಕೆ ತಲುಪೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ नमस्कार